ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ನಾನು ಇವತ್ತು ರೈಮ್ಸ್ಗಳನ್ನು ಯಾಕೆ ಕಲಿಯಬೇಕು ಮತ್ತು ಇಂಗ್ಲೀಷ್ ರೈಮ್ಸ್ಗಳ ಒಂದು ಲಿಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಕನ್ನಡ ಮತ್ತು ಹಿಂದಿ ಲಿಸ್ಟ್ಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ನನ್ನ ಮುಂದಿನ ವಿಡಿಯೋವರೆಗೂ ಕಾಯಲೇಬೇಕಾಗತ್ತೆ. ಈ ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರೈಮ್ಸ್ಗಳನ್ನು ಯಾಕೆ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಲವೊಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ಮೊದಲೇದು ರೈಮ್ಸ್ಗಳನ್ನು ಕಲಿಯೋದ್ರಿಂದ, ಇದರಲ್ಲಿ ಯಾವುದೇ ಭಾಷೆ ಅಂತ ಇಲ್ಲ, ನೀವು ಕನ್ನಡ ಕಲಿಸಿ, ಇಂಗ್ಲೀಷು, ಹಿಂದಿ, ತಮಿಳ್, ತೆಲುಗು ಯಾವುದೇ ಭಾಷೆನಾದರೂ ನೀವು ಕಲಿಸ್ಬೋದು. ಇದೇ ಭಾಷೆ ಅದೇ ಭಾಷೆ ಅಂತ ಖಂಡಿತ ಇಲ್ಲ. ಯಾವುದೇ ಭಾಷೆ ಕಲಿಸಿದ್ರೂ ಇದು ಪ್ರತಿಯೊಂದೂ ಸಹ ಮಗುಗೆ ಉಪಯೋಗ ಆಗೇ ಆಗುತ್ತೆ. ಇದೆಲ್ಲನೂ ಸಹ ಅದರಿಂದ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಹಾಗಾಗಿನೇ ರೈಮ್ಸ್ನ ಕಲಿಸೋದು ಇಂಪಾರ್ಟೆಂಟ್. ಸೊ ಯಾಕೆ ಇಂಪಾರ್ಟೆಂಟ್, ಏನು ರೈಮ್ಸ್ ಕಲಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಲ್ಯಾಂಗ್ವೇಜು ಇಂಪ್ರೂವ್ ಆಗುತ್ತೆ. ನಾವು ಯಾವ ಭಾಷೆಯಲ್ಲಿ ಮಕ್ಕಳಿಗೆ ರೈಮ್ಸ್ನ ಹೇಳ್ಕೊಡ್ತೀವೋ ಆ ಭಾಷೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಕ್ಸಾಂಪಲ್, ನೀವು ತಮಿಳ್ ಹೇಳ್ಕೊಡ್ತಾ ಇದ್ದೀರಿ ಅಂದರೆ ಮಗುಗೆ ತಮಿಳ್ ಭಾಷೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕನ್ನಡ ಹೇಳ್ಕೊಡ್ತಾ ಇದ್ದೀರಿ ಅಂದರೆ ಕನ್ನಡ ಭಾಷೆನ ಮಗು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ. ಇಂಗ್ಲೀಷ್ ಹೇಳ್ಕೊಟ್ರೆ ಮಗು ಇಂಗ್ಲೀಷ್ ರೈಮ್ಸ್ಗಳನ್ನು ಕಲಿಯೋದ್ರಿಂದ ಇಂಗ್ಲೀಷ್ ಭಾಷೆ ಅದಕ್ಕೆ ನೀಟಾಗಿ ಗೊತ್ತಾಗುತ್ತೆ. ಹಾಗೆಯೇ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ರೈಮ್ಸಲ್ಲಿ ಈಗ ಉಪಯೋಗಿಸುವಂತಹ ವರ್ಡ್ಗಳಿಂದ, ಈಗ ಜಾನಿ ಜಾನಿ ಅಂತ ಇಂಗ್ಲೀಷಲ್ಲೇ ತಗೊಂಡಾಗ ಜಾನಿ ಜಾನಿ ಎಸ್ ಪಪ್ಪ ಏನಾದ್ರು ಕೇಳಿದಾಗ ಎಸ್ ಅಂತ ಹೇಳಬೇಕು. ಅದು ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಇಂಪ್ರೂವ್ ಆಗುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಆ ಥರ ಹೋ ಈ ಥರ ಹೇಳಿದಾಗ ಹೀಗೆ ಹೇಳಬೇಕು, ನೋ ಅಂತ ಯಾವಾಗ ಹೇಳಬೇಕು, ಎಸ್ ಅಂತ ಯಾವಾಗ ಹೇಳ್ತೀವಿ, ಈ ಥರ ವರ್ಡ್ಗಳು ಮಕ್ಕಳ ಕಿವಿಗೆ ಬಿದ್ದಿಳುತ್ತೆ. ಆವಾಗ ಮಕ್ಕಳು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಫಿಸಿಕಲ್ ಡೆವಲಪ್ಮೆಂಟ್, ಸಾಮಾನ್ಯವಾಗಿ ನಾವು ರೈಮ್ಸ್ಗಳನ್ನು ಹೇಳಬೇಕಾದ್ರೆ ಯಾರೂ ಸಹ ಸುಮ್ಮನೆ ಇರೋದೇ ಇಲ್ಲ, ಯಾಕಂದರೆ ರೈಮ್ಸ್ ಹೇಳಬೇಕಾದ್ರೆ ಆ್ಯಕ್ಷನ್ಸ್ಗಳನ್ನು ಮಾಡ್ತೀವಿ. ಸೊ ಆ ಥರ ಆ್ಯಕ್ಷನ್ಗಳನ್ನು ಮಾಡೋದ್ರಿಂದ ಮಕ್ಕಳಿಗೆ ಅವರ ಫಿಸಿಕಲ್ ಆಗಿನೂ ಸಹ ಅವರು ಡೆವಲಪ್ ಆಗ್ತಾರೆ. ಕೊನೆಯದಾಗಿ ಕಾಗ್ನಿಟಿವ್ ಸ್ಕಿಲ್. ಕಾಗ್ನಿಟಿವ್ ಸ್ಕಿಲ್ ಅಂದರೆ ಮೇನಾಗಿ ಅದರಲ್ಲಿ ಬರೋದು ಮೆಮೊರಿ. ಮಕ್ಕಳಿಗೆ ಆ ರೈಮ್ಸ್ಗಳನ್ನು ಅಷ್ಟಿಷ್ಟು ಉದ್ದ ಇದ್ರೂ ಅದನ್ನು ನೆನ್ಪಿಟ್ಕೊಂಡು ಹೇಳ್ತಾರಲ್ಲ ಅದಾಗಿರ್ಬೋದು, ಮತ್ತು ಯೋಚನೆ ಮಾಡುವಂತಹ ಸ್ಕಿಲ್ಗಳು ಸಹ ಇದರಿಂದ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದ್ಮೇಲೆ ಮಕ್ಕಳಿಗೆ ನಾವು ರೈಮ್ಸ್ ಕಲಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಸೊ ಈಗ ಇಂಗ್ಲೀಷ್ ರೈಮ್ಸ್ಗಳು ಯಾವ್ಯಾವುದಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇಂಗ್ಲೀಷ್ ರೈಮ್ಸ್ಗಳನ್ನು ನಾನಿಲ್ಲಿ 60 ಇಂಗ್ಲೀಷ್ ರೈಮ್ಸ್ಗಳನ್ನು ಪಟ್ಟಿ ಮಾಡಿ ಇಟ್ಟಿದ್ದೀನಿ. ಏನು 60 ರೈಮ್ಸ್ ಒಟ್ಟಿಗೆ ಕಲಿಸ್ಬೇಕಾ ಅಂತ ಯಾರು ಕೇಳಿದರೆ ಖಂಡಿತ ಇಲ್ಲ. 60 ರೈಮ್ಸ್ಗಳನ್ನು ನೀವು ಮಗು UKG ಬರೋವರೆಗೂ, ಅಂದರೆ ಈಗ PKGಲಿ 20 ರೈಮ್ಸ್, LKGಲಿ 20 ರೈಮ್ಸ್, UKGಲಿ 20 ರೈಮ್ಸ್, ಸೊ ಅಲ್ಲಿಗೆ 60 ರೈಮ್ಸ್ಗಳು ಆಗುತ್ತೆ. ಆ ಥರ ಲೆಕ್ಕ ಹಾಕಿ ನಾನಿಲ್ಲಿ 60 ರೈಮ್ಸ್ಗಳನ್ನು ಪಟ್ಟಿ ಮಾಡಿ ಇಟ್ಟಿದ್ದೀನಿ. ಏನು ಇಷ್ಟೇ ರೈಮ್ಸ್ಗಳಾಗಿರೋದು ಅಂದರೆ ಇಲ್ಲ, ಇದಕ್ಕಿಂತ ತುಂಬ ರೈಮ್ಸ್ಗಳಿದೆ, ನೀವಿನ್ನೂ ತುಂಬ ಮಕ್ಕಳಿಗೆ ಕಲಿಸ್ಬೋದು. ನಾನು ನಿಮಗೊಂದು ಐಡಿಯಾ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ರೈಮ್ಸ್ಗಳನ್ನು ನಾನು ಪಟ್ಟಿ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಈಗ ಯಾವ್ಯಾವುದಿದೆ ಅಂತ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಬೋದು. ಅದಲ್ಲದೇ ನಾನು ಕೆಲವೊಂದನ್ನು ಇಲ್ಲಿ ಹೇಳ್ತೀನಿ. ಸೊ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಎಲ್ಲರದು ಆಲ್ ಟೈಮ್ ಫೇವ್ರೇಟ್. ಯಾರೇ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಯಾರೇ ಬಂದರೂ ಮಗು ನಿಮ್ಗೆ ರೈಮ್ಸ್ ಬರುತ್ತಾ, ಟ್ವಿಂಕಲ್ ಟ್ವಿಂಕಲ್ ಹೇಳು ಅದನ್ನೇ ಕೇಳೋದು. ಸೊ ಹಾಗಾಗಿ ಟ್ವಿಂಕಲ್ ಟ್ವಿಂಕಲ್, ಬಾಬಾ ಬ್ಲ್ಯಾಕ್ ಶಿಪ್ ನಾವು ಕಲ್ತಿರೋದೇ, ಇದು ಯಾವುದು ಏನು ಹೊಸದಾಗಿರೋಂಥದ್ದಲ್ಲ, ಎಲ್ಲ ಹಳೆಯವೆ. ಬಟ್ ನಾವು ಅದನ್ನು ಹೊಸದಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೇ. ರೈನ್ ರೈನ್ ಗೋ ಅವೆ, ಈ ರೈಮ್ಸ್ಗಳನ್ನು ನೀವು ತುಂಬ ವೆರೈಟಿಲಿ ಹೇಳ್ಕೊಡ್ಬೋದು. ಎಕ್ಸಾಂಪಲ್, ಈಗ ರೈನ್ ರೈನ್ ಗೋ ಅವೆನ, ರೈನ್ ರೈನ್ ಗೋ ಅವೆ ಕಮ್ ಅಗೇನ್ ಅನದರ್ ಡೇ, ಲಿಟ್ಲ್ ಮಂಕಿ ವಾಂಟ್ಸ್ ಟು ಪ್ಲೇ ರೈನ್ ರೈನ್ ಗೋ ಅವೆ. ಒಂದ್ಸತಿ ಮಂಕಿ ಏನ್ವಿ, ಇನ್ನೊಂದ್ಸತಿ ಡಾಗ್ ಅನ್ಬೋದು, ಇನ್ನೊಂದ್ಸತಿ ಮಗು ಹೆಸರು ಹೇಳ್ಬೋದು ಜಾನಿ ಅನ್ಬೋದು, ಇನ್ನೊಂದು ಹೇಳ್ಬೋದು. ಸೊ ಅಲ್ಲಿ ನಾವು ಚೇಂಜಸ್ ಮಾಡಿದಾಗ ಅವನು ಮಕ್ಕಳಿಗೆ ಗೊತ್ತಾಗುತ್ತೆ, ಓ ಒಂದ್ಸತಿ ನಾವು ಅಮ್ಮ ಇದನ್ನ ಹೇಳಿದ್ರು, ಇನ್ನೊಂದ್ಸತಿ ಇದು ಹೇಳ್ತಿದ್ದಾರೆ ಅಂದರೆ ನಾನು ಸಹ ಚೇಂಜಸ್ ಮಾಡ್ಕೋಬಹುದು. ಆಗ ಅವನೇನು ಮಾಡ್ತಾನೆ, ಆ ಮಗುವಿನ ಫ್ರೆಂಡ್ ಹೆಸರು ಹೇಳ್ಕೋಬಹುದು, ಅಥವಾ ಅಮ್ಮ ವಾಂಟ್ಸ್ ಟು ಪ್ಲೇ ಅನ್ಬೋದು, ಡ್ಯಾಡಿ ವಾಂಟ್ಸ್ ಟು ಪ್ಲೇ ಅನ್ಬೋದು.
ಆ ಥರ ಅಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ತುಂಬ ರೈಮ್ಸ್ಗಳಲ್ಲಿ ಇದೇನೆ ನಾನು ನಿಮಗೆ ಹೇಳಿದ್ದು, ಮಕ್ಕಳ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಈ ಥರ ಕಲಿಯೋದ್ರಿಂದ ಮಕ್ಕಳಿಗೆ ತುಂಬ ರೀತಿಯಾದಂತಹ ಬೆನಿಫಿಟ್ಸ್ ಇದೆ. ಈಗ ಎಕ್ಸಾಂಪಲ್, ಇಂಜಿನ್ ಇಂಜಿನ್ ನಂಬರ್ 9, ಇಂಜಿನ್ ಇಂಜಿನ್ ನಂಬರ್ 9, ವೆನ್ ಇಟ್ಸ್ ರೆಡಿ ಇಟ್ ವಿಲ್ ಶೈನ್, ಇಂಜಿನ್ ಇಂಜಿನ್ ನಂಬರ್ 9, ದೆನ್ ಇಟ್ ವಿಲ್ ರೈಡ್ ಆನ್ ಅ ಡೆಲ್ಲಿ ಲೈನ್ಸ್ ಅಂತ ಒಂದ್ಸತಿ ಹೇಳ್ಬೋದು. ಈಗ ನೀವು ಕರ್ನಾಟಕದಲ್ಲಿರೋರಾದರೆ ಕರ್ನಾಟಕ ಲೈನ್ಸ್ ಅನ್ಬೋದು. ಕರ್ನಾಟಕ ತುಂಬ ದೊಡ್ಡದಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಊರ ಹೆಸರುಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಸೊ ಆ ಥರ ನಾವುಗಳು ಚೇಂಜಸ್ ಮಾಡ್ತಾ ಇದ್ರೆ ಮಕ್ಳಿಗೂ ಹೋ ಇಲ್ಲಿ ಈ ಥರ ಚೇಂಜ್ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಟ್ಟು 30 ರೈಮ್ಸ್ಗಳಿದೆ, ಒಂದ್ಸತಿ ಹೇಳ್ತೀನಿ ಯಾವ್ಯಾವುದು ಅಂತ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಬಾಬಾ ಬ್ಲ್ಯಾಕ್ ಶೀಪ್, ರೈನ್ ರೈನ್ ಗೋ ಅವೇ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್, ಹಂಪ್ಟಿ ಡಂಪ್ಟಿ ಸೆಟ್ ಆನ್ ಅ ವಾಲ್, ಪ್ಯಾಟ್ರೋ ಕೇಕ್ ಬೇಕರ್ಸ್ ಮ್ಯಾನ್, ಪುಸಿ ಕ್ಯಾಟ್ ಪುಸಿ ಕ್ಯಾಟ್, ರೋ 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 ಯುವರ್ ಬೋಟ್, ವೇರ್ ಇಸ್ ಥಂಕಿನ್, ಈ ಥರ ಬರುತ್ತಲ್ಲ, ವೇರ್ ಇಸ್ ಥಂಕಿನ್ ವೇರ್ ಇಸ್ ಥಂಕಿನ್ ಹಿಯರ್ ಐ ಆಮ್. ಸೊ ಅದು ತ್ರೀ ಬ್ಲೈಂಡ್ ಮೈಸ್ ಆಲ್ಫಾಬೆಟ್ ಸಾಂಗ್ಸು ಎರಡು ಥರ ಇದೆ. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ನಂಗೆ ಹಾಡೋದಕ್ಕೆ ಬರೋದಿಲ್ಲ, ಬಟ್ ಸ್ಟಿಲ್ ನಾನು ಇಲ್ಲಿ ಪ್ರಯತ್ನ ಮಾಡಿ ನಿಮಗೆಲ್ಲರಿಗೋಸ್ಕರ ಹೇಳ್ತಾ ಇದ್ದೀನಿ. ಒಂದು ನಾನು ಲಾಸ್ಟಿಗೆ ಬರೋದನ್ನು ನಿಮಗೆ ಹೇಳ್ತೀನಿ ಅಷ್ಟೇ. ಒಂದರಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ಲೊಮ್ಮೆನ್ನು ಪಿ, ಎಲ್ಲೊಮ್ಮೆನ್ನು ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್ ಬಟರ್ ಆನ್ ಯುವರ್ ಬ್ರೆಡ್, ಇಫ್ ಯು ಡೋಂಟ್ ಲೈಕ್ ಬೆಟರ್ ಗೋ ಟು ಬೆಡ್, ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ಕಮ್ ಟು ಮೀ, ಐ ವಿಲ್ ಟೀಚ್ ಯು ಎ ಬಿ ಸಿ ಡಿ. ಇದು ಒಂದು ಮೆಥಡು. ಇನ್ನೊಂದರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಹಾಗಾಗಿನೇ ನಾನಿಲ್ಲಿ ಟೂ ಟೈಪ್ಸ್ ಅಂತ ನಿಮಗೆ ಬರೆದಿರೋದು. ಅದನ್ನು ಸಹ ನೀವು ಕಲಿಸ್ಬೋದು. ಇನ್ನೊಂದರಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ಲೊಮ್ಮೆನ್ನು ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಆ್ಯಂಡ್ ಝಿ, ನೌ ಐ ನೋ ಮೈ ಎ ಬಿ ಸಿಸ್, ನೆಕ್ಸ್ಟ್ ಟೈಮ್ ಟ್ರೈ ಟು ಸಿಂಗ್ ವಿತ್ ಮೀ. ಸೊ ಇದು ಎರಡು ಥರ ಆಲ್ಫಾಬೆಟ್ ಸಾಂಗ್ ಬರುತ್ತೆ, ಅದರಲ್ಲಿ ಯಾವುದಾದ್ರು ನೀವು ಕಲಿಸ್ಬೋದು. ಎರಡೂ ಕಲಿಸಿದ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಇಂಜಿನ್ ಇಂಜಿನ್ ನಂಬರ್ 9, ಟೂ ಡಿಕ್ಕಿ ಬರ್ಡ್ಸ್, ಟೂ ಲಿಟ್ಲ್ ಡಿಕ್ಕಿ ಬರ್ಡ್ಸ್, ಐ ಹಿಯರ್ ಥಂಡರ್, ಬಿಟ್ಸ್ ಆಫ್ ಪೇಪರ್, ಚಬ್ಬಿ ಚೀಕ್ಸ್ ಆ್ಯಂಡ್ ಬಿಂಗೋ, ಬಿಂಗೋ ವಾಸ್ ಇಸ್ ನೇಮು, ಹೆಡ್ ಶೋಲ್ಡರ್ಸ್ ನೀಸ್ ಆ್ಯಂಡ್ ಟೋಸ್, ಹೇ ಡಿಡಿಲ್ ಡಿಡಿಲ್, ಹಿಕರಿ ಡಿಕರಿ ಡಕ್, ಹಸ್ಟ್ ಲಿಟ್ಲ್ ಬೇಬಿ, ಐ ಆಮ್ ಅ ಲಿಟ್ಲ್ ಟೀ ಪಾಟ್, ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಇನ್ ನೋ ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ಇನ್ಸಿ ವಿನ್ಸಿ ಸ್ಪೈಡರ್, ಮೇರಿ ಹ್ಯಾಡ್ ಅ ಲಿಟ್ಲ್ ಲ್ಯಾಂಪ್, ಮಿಸ್ ಪೋಲಿ ಹ್ಯಾಡ್ ಅ ಡಾಲಿ ಹೂ ಆರ್ ಸಿಕ್ ಸಿಕ್ ಸಿಕ್, ಓಲ್ಡ್ ಮೆಕ್ಡಾನಲ್ ಹ್ಯಾಡ್ ಅ ಫಾರ್ಮ್. ಇಲ್ಲಿ ಅಷ್ಟೇ ಓಲ್ಡ್ ಮೆಕ್ಡಾನಲ್ ಅಂತಲೇ ನೀವು ಸೇರಿಸ್ಬೇಕು ಅಂತಿಲ್ಲ, ಚಂದು ಚಾಚಾ ಅಂತ ಸೇರಿಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರು ಇದ್ರೆ ಅವ್ರ ಹೆಸರುಗಳನ್ನು ನೀವಿಲ್ಲಿ ಸೇರಿಸ್ಕೊಂಡು ಹೇಳಿಕೊಡ್ಬೋದು. ರಾಕ್ ಅ ಬೇಬಿ, ನೆಕ್ಸ್ಟು ಟೆಡ್ಡಿ ಬೇ ಟೆಡ್ಡಿ ಬೇ ಟರ್ನ್ ಅರೌಂಡ್, ಅದೊಂದು. ಇನ್ನು ನೆಕ್ಸ್ಟು 60 ಇಲ್ಲಿದೆ. ಸೊ ಅದರಲ್ಲಿ ದ ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್, ಆ್ಯಂಕಿ ಡೂಡಲ್ ಕೀಪ್ ಇಟ್ ಅಪ್, ಅದೊಂದು. ಹಾಪ್ ಅ ಲಿಟ್ಲ್, ಹಾಪ್ ಅ ಲಿಟ್ಲ್ ಜಂಪ್ ಅ ಲಿಟ್ಲ್ ಅಂತ ಬರುತ್ತೆ. ರೆಡ್ ಲೈಟ್ ರೆಡ್ ಲೈಟ್ ಅಂತ ಅಂದರೆ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಇರೋಂಥದ್ದು. ಮೈ ರೆಡ್ ಬಲೂನ್ ಆ್ಯಂಡ್ ಜಾನಿ ಜಾನಿ ಎಸ್ ಪಾಪ, ಡಿಂಗ್ ಡಾಂಗ್ ಬೆಲ್ ಪುಸಿಸ್ ಇನ್ ದ ವೆಲ್, ರಿಂಗ ರಿಂಗ ರೋಸಸ್, ಇಟ್ಸ್ ರೈನಿಂಗ್ ಇಟ್ಸ್ ಪೋರಿಂಗ್, ಸಿಂಪಲ್ ಸೈಮನ್ ಮೆಟ್ ಅ ಪೈಮನ್, ಸಿಂಗ್ ಅ ಸಾಂಗ್ ಆಫ್ ಸಿಕ್ಸ್ ಪೆನ್ಸ್ ಆಫ್. ಆ್ಯಂಡ್ ಇನ್ನು ನೆಕ್ಸ್ಟ್ ನಂಬರಲ್ಲಿ ಬರೋಂಥದ್ದಾದರೆ 1 2 ಬಕಲ್ ಮೈ ಶೂ, 1 2 3 4 ಒನ್ಸ್ ಐ ಕಾಟ್ ಅ ಫಿಶ್ ಅ ಲೈವ್, 5 ಲಿಟ್ಲ್ ಡಕ್ಸ್ ವರ್ ಸ್ವಿಮ್ಮಿಂಗ್ ಒನ್ ಡೇ, 5 ಲಿಟ್ಲ್ ಮಂಕೀಸ್ ಜಂಪಿಂಗ್ ಆನ್ ದ ಬೆಡ್, ದೇರ್ ವರ್ 10 ಇನ್ ದ ಬೆಡ್ ಆ್ಯಂಡ್ ದ ಲಿಟ್ಲ್ ಒನ್ ಸೆಡ್, ಹಾಟ್ ಕ್ರಾಸ್ ಬನ್ಸ್, ಲಿಟ್ಲ್ ಮಿಸ್ ಮಫೆಟ್, ಕಾಕ ಡುಡಲ್ ಡೂ, 5 ಲಿಟ್ಲ್ ಸ್ಪೆಕಲ್ ಫ್ರಾಗ್ಸ್, ಹಿಯರ್ ವಿ ಗೋ ರೌಂಡ್ ಅರೌಂಡ್ ಮಲ್ಬೆರಿ ಬುಷ್, ರೋಸಸ್ ಆರ್ ರೆಡ್,
Three little kittens. Do you know the muffin man? This old man, the farmer in the dell. Baby shark. ಇದಂತೂ ತುಂಬಾ ಫೇವ್ರೇಟ್, ನನ್ನ ಮಗನ ತುಂಬಾ ಫೇವ್ರೇಟ್ ಇದು, ಅವನಿಗೆ ಇಷ್ಟ ಇದು. ಅವನು ಇದಕ್ಕೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಇದರಲ್ಲಿ ತುಂಬಾ ರೈಮ್ಸ್ ಆಲ್ರೆಡಿ ಅವ್ರು ಕಲ್ತಿದ್ದಾರೆ, ಜಸ್ಟ್ ನಾವು ಇನ್ನೊಂದ್ಸತಿ ಅದನ್ನು ಹೇಳ್ಕೊಡೋದು. ನೆಕ್ಸ್ಟು ಫಿಂಗರ್ ಫ್ಯಾಮಿಲಿ. ಡ್ಯಾಡಿ ಫಿಂಗರ್, ಡ್ಯಾಡಿ ಫಿಂಗರ್, ವೇರ್ ಆರ್ ಯು? ಹಿಯರ್ ಐ ಆಮ್, ಹಿಯರ್ ಐ ಆಮ್, ಹೌ ಡು ಯು ಡು? ಮಮ್ಮಿ ಫಿಂಗರ್, ಮಮ್ಮಿ ಫಿಂಗರ್, ಹೌ ಡು ಯು ಡು? ಸೊ ಇದೇ ಥರ ಮಮ್ಮಿ, ಡ್ಯಾಡಿ, ಮಮ್ಮಿ, ಬ್ರದರ್, ಸಿಸ್ಟರ್, ಬೇಬಿ, ಐದು ಫಿಂಗರ್ಗೂ ಎಲ್ಲದಕ್ಕೂ, ಡ್ಯಾಡಿ ಫಿಂಗರು, ಮಮ್ಮಿ ಫಿಂಗರು, ಬ್ರದರ್ ಫಿಂಗರ್ ಅಂತ ಎಲ್ಲದಕ್ಕೂ ಹೇಳ್ಕೊಡೋದು, ಅದೇ ಫಿಂಗರ್ ಫ್ಯಾಮಿಲೀಸ್ದು. ನೆಕ್ಸ್ಟ್ ಎರಡು ಏನು ಬಿಟ್ಟಿದ್ದೀನಲ್ಲ, ಇದು ಫೋನಿಕ್ಸು. ಫೋನಿಕ್ಸ್ದು ತುಂಬ ವೆರೈಟಿಗಳಲ್ಲಿ ಇದೆ. ಈಗ ಎ ಫಾರ್ ಆ್ಯಪಲ್, ಆ್ಯಪಲ್, ಈ ಥರ ತುಂಬ ಬರುತ್ತೆ. ಅದರಲ್ಲಿ ನೀವು ಒಂದ್ಸತಿ ಆ್ಯಪಲ್ ಅಂತ ಹೇಳ್ಕೊಡ್ಬೋದು, ಇನ್ನೊಂದ್ಸತಿ ಆ್ಯಂಟ್ ಅಂತ ಹೇಳ್ಕೊಡಿ. ಸೊ ಯಾವ್ದಾದ್ರು ನೀವು ಹೇಳ್ಕೊಡ್ಬೋದು, ಅದರಲ್ಲಿ ನೀವು ವೆರೈಟಿಗಳಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಪರ್ಟಿಕ್ಯುಲರ್ ಇದೇ ಹೇಳ್ಕೊಡ್ಬೇಕು ಅಂತ ಹೇಳಿಲ್ಲ, ಅದನ್ನು ನಮ್ಮ ಇದಕ್ಕೆ ಬಿಟ್ಟಿರೋದು. ಹಾಗಾಗಿ ಫೋನಿಕ್ಸ್ ಅಂತ ಬರೆದು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ಇದಿಷ್ಟು 60 ರೈಮ್ಸ್ಗಳು ಇಂಗ್ಲೀಷ್ದು. ಇನ್ನು ಕನ್ನಡ ಮತ್ತು ಹಿಂದಿ ರೈಮ್ಸ್ಗೆ ನೀವು ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಕಾಯಲೇಬೇಕು. ಸೊ ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದರೆ ನಿಮಗೆ ಯಾರಿಗೆ ಉಪಯುಕ್ತ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.